ಬಿಜೆಪಿಯ ಭದ್ರಕೋಟೆ, ಈ ಭಾಗದ ಎಲ್ಲ ಸೀಟುಗಳು ಕೂಡ ನಿಮ್ಮ ಬಿಜೆಪಿ ಪಾರ್ಟಿಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಮೇತ ಸೋಲಿಸಿದ್ರಿ. 14-14 ಕೂಡ ನಿಮ್ಮ ಹಿಡಿತದಲ್ಲೇ ಇರ್ತಕ್ಕಂಥ ಕ್ಷೇತ್ರಗಳು. ಈ ಸಾರಿ ಏನು ಕತೆ? ಈ ಸತಿನ ಕೂಡ ಮೋದಿಯ ಬಗ್ಗೆ, ಮೋದಿಯವ್ರ ಬಗ್ಗೆ ಜನರ ಪ್ರೀತಿ ಅಭಿಮಾನ ಮತ್ತು ಅವ್ರ ಬಗ್ಗೆ ದೃಢವಾದ ನಂಬಿಕೆ ಅದು ಭಾಳ ಅಂದ್ರೆ ಭಾಳ ಮೊದಲಿನಕ್ಕಿಂತ ಈಗ ಹೆಚ್ಚಾಗಿದೆ. ಹಾಗಾಗಿ ಈ ಸತಿನ ಕೂಡ 14-14 ಭಾರತೀಯ ಜನತಾ ಪಕ್ಷ ಗೆಲ್ತದೆ ಈ ಭಾಗದಲ್ಲಿ. ಕಳೆದ ವಿಧಾನಸಭೆ ಚುನಾವಣೆ ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಆಗಿತ್ತು. ಸೊ ಲೋಕಸಭೆ ಚುನಾವಣೆ ಹಳೆಯ ಕಹಿ ಘಟನೆಗಳನ್ನ ಮರೆತು, ಆ ಸೋಲನ್ನು ಮರೆತು ದೊಡ್ಡ ಗೆಲುವನ್ನು ಅಪ್ಕೋಬೇಕು ಅಂತ ಈಗಾಗಲೇ ಸೆಲೆಬ್ರೇಟ್ ಮಾಡ್ತಿದ್ದೀರಿ. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಇಲ್ಲ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಜನ ಗ್ಯಾರಂಟಿ ಓಟ್ ಹಾಕ್ತಾರೆ, 28-20 ಸೀಟ್ ಗೆಲ್ತೀವಿ ಅಂತ ಹೇಳ್ತಾರೆ ಅವರು. ಒಂದು ಎಲೆಕ್ಷನ್ ಒಂದು ಕಾರಣಕ್ಕಾಗಿ ಒಂದು ಸರ್ತಿ ಜನ ಗೆಲ್ಲಿಸ್ತಾರೆ ಅಥವಾ ಸೋಲಿಸ್ತಾರೆ, ಒಂದು ರೀಸನ್ ಸಂಬಂಧ ಜನಗೆ ಯಾಕೋ ನಮ್ಮ ಸರ್ಕಾರ ಸಾಕಷ್ಟು ಜನ ಉಪಯೋಗಿ ಜನರಿಗೆ ಉಪಯೋಗ ಆಗುವಂಥ ಅವಶ್ಯಕತೆ ಇರುವಂಥ ಕೆಲಸಗಳನ್ನು ಮಾಡಿದರೂ ಕೂಡ ಅದರ ಪ್ರಚಾರದಲ್ಲಿ ನಾವೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ವಿ ಅನಿಸುತ್ತೆ. ಹಾಗಾಗಿ ಆಮೇಲೆ ಆ ಟೈಮ್ದಲ್ಲಿ ಏನದು ಕಾಂಗ್ರೆಸ್ದವ್ರು ತಪ್ಪು ಪ್ರಚಾರ ಮಾಡಿದ್ರು, ಅವು ಸ್ವಲ್ಪ ನಮಗೆಲ್ಲ ಅಂಟ್ಕೊಂಡಿದ್ದು. ಹಾಗಾಗಿ ಜನ ಆ ಸಂದರ್ಭದಲ್ಲಿ ನಮ್ಗೆ ನಮ್ಮ ವಿರುದ್ಧ ಓಟ್ ಹಾಕಿದರು ಅಸೆಂಬ್ಲಿ ಎಲೆಕ್ಷನ್ದಲ್ಲಿ. ಆ ಸಿಟ್ಟು ಅವರು ತೆಗೆದುಬಿಟ್ಟಿದ್ದಾರೆ ಈಗ, ಆ ಸಿಟ್ಟು ಅವರಲ್ಲೇ ಉಳಿದಿಲ್ಲ. ಮತ್ತು ಈ ಎಲೆಕ್ಷನ್ ಅವ್ರು ನೋಡೋದು ನಮ್ಮ ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ ನೋಡೋದಿಲ್ಲ. ಅಲ್ಲಿ ಮೇಲೆ ಮೋದಿ ಅಂತ ಮಹಾನುಭಾವ ಇರಬೇಕಪ್ಪ, ಅವನಿದ್ರೆ ನಮ್ಮ ದೇಶ ಉಳಿತೈತಿ, ಅವನಿದ್ರೆ ನಮ್ಮ ಮಕ್ಕಳು ಮರಿಮೊಮ್ಮಕ್ಕಳು ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಎಲ್ಲ ಉಳಿತೈತಿ, ಹಾಗಾಗಿ ನಾವು ಮೋದಿಗೆ ಓಟ್ ಹಾಕೋಣ ಅಂತ. ಸೊ ಈಗ ಎಲ್ಲ 14 ಎಲ್ಲ ನಮ್ಮ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಮೋದಿನೇ ಕ್ಯಾಂಡಿಡೇಟ್, ಹಾಗಾಗಿ ಮೋದಿ ಅವರಿಗೆ ಓಟ್ ಹಾಕಿ ಹಾಕ್ತಾರೆ ಜನ. ನಾನು ಬೆಳಗಾವಿಗೆ ಕೂಡ ಹೋಗಿದ್ದೆ, ಬೆಳಗಾವಿ ಕಾರ್ಯಕ್ರಮವನ್ನು ಕೂಡ ನೋಡಿದೆ. ಮೋದಿ 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 ಅನ್ನೋ ಒಂದು ಲೆಕ್ಕಾಚಾರ, ಆದರೆ ವಿಪಕ್ಷದವರು ಟೀಕೆ ಜೊತೆಗೊಂದಷ್ಟು ಲೆಕ್ಕಾಚಾರ. ನರೇಂದ್ರ ಮೋದಿಯವರ ಅಲೆ ಇಲ್ಲ, 10 ವರ್ಷದ ಆಡಳಿತದ ಲೆಕ್ಕಾಚಾರ ಇದೆ, ಅದು ನೋಡಿ ಜನ ಓಟ್ ಹಾಕ್ತಾರೆ ಗುಡ್ಡ ಬ್ಯಾಡ ಅಂತ. ಸೊ 10 ವರ್ಷದ ಸಾಧನೆಗಳು ನಿಮ್ಗೇನಿದೆ? 10 ವರ್ಷದ ಸಾಧನೆ ಪಾಪ ಕಾಂಗ್ರೆಸ್ದವ್ರಿಗೆ, ಅವ್ರಿಗೆ ಕಾಮಲ್ಯ ಕಣ್ಣಿಗೆ ಎಲ್ಲ ಜಗತ್ತೆಲ್ಲ ಹಳದೆ ಅನ್ನೋಂಗೆ ಅವ್ರಿಗೆ ಏನು ಕಾಣೋದಿಲ್ಲ. ಇವತ್ತು ಅವರ ಅಡ್ಡಾಡ್ತಾರೆ ರೈಲ್ವೆ ಸ್ಟೇಷನ್ದಲ್ಲಿ, ಮೊದಲಿನ ರೈಲ್ವೆ ಸ್ಟೇಷನ್ಗಳು ಹೇಗಿದ್ವು, ಈಗಿನ ರೈಲ್ವೆ ಸ್ಟೇಷನ್ಗಳು ಹೇಗಿದ್ದಾವೆ. ಮೊದಲ ರೈಲ್ವೆ ಸ್ಟೇಷನ್ಗೆ ಹೋದರೆ ಯಾರು ಬಾತ್ರೂಮ್ ಇಗದು ಹೋದರೆ ಮೂಗು ಮುಚ್ಕೊಂಡು ಹೋಗಬೇಕಾಗಿತ್ತು. ಇವತ್ತು ಸ್ವಚ್ಛ ಭಾರತದಡಿಯಲ್ಲಿ ನಮ್ಮ ಮನೆಗಳೇ ಸ್ವಚ್ಛ ಅದಾವೆ, ಅಷ್ಟು ರೈಲ್ವೆ ಸ್ಟೇಷನ್ಗಳು ಸ್ವಚ್ಛ ಆಗಿದ್ದಾವೆ. ಇವತ್ತು ರಸ್ತೆಗಳು ಯಾವ ಕಡೆ, ರಸ್ತೆಗೆ ನೀವು ಈಗ ಗದಗಿಗೆ ಹೋದರೆ ಇಲ್ಲ ನೋಡಿ, ಅಥವಾ ಬೆಂಗಳೂರಿಗೆ ಹೋಗಿ ಎಲ್ಲ ಕಡೆ ನೋಡಿ, ರಸ್ತೆಯ ಕ್ರಾಂತಿ ನಿಮ್ಮದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ವೇ. ಸೊ ಈ ರೀತಿ ರಸ್ತೆಗಳಾಗಿದ್ದಾವೆ. ಏರ್ಪೋರ್ಟ್ಗಳು, ಮೊನ್ನೆ ಹುಬ್ಳಿಯಲ್ಲಿ ನಮ್ದು 1.5 ತಿಂಗಳ ಹಿಂದೆ ಹೊಸ ಟರ್ಮಿನಲ್ ಎಕ್ಸ್ಪಾನ್ಷನ್ದ ಭೂಮಿ ಪೂಜೆ ಮಾಡಿದ್ವಿ. ಎಕ್ಸ್ಪಾನ್ಷನ್ ಎಷ್ಟು ಎಕ್ಸ್ಪಾನ್ಷನ್ ಆಗುತ್ತೆ, ಯಾರೋ ಒಂದು ಫ್ಯಾಕ್ಟ್ರಿ ಮಾಡಿದಾರೆ ಅಂದರೆ ಇನ್ನೊಂದು ಎಕ್ಸ್ಪಾನ್ಷನ್ ಮಾಡ್ತಾರೆ ಅಂದರೆ ಮೊದಲಿನಗಿಂತ 50% ಎಕ್ಸ್ಪಾನ್ಷನ್ನು 60% ಎಕ್ಸ್ಪಾನ್ಷನ್ ಮಾಡ್ತಾರೆ. ಹುಬ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು, ನರೇಂದ್ರ ಮೋದಿ ಅವರು ಭೂಮಿ ಪೂಜೆ ಮಾಡಿದಂಥ ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು ಮೊದಲಿನಗಿಂತ 500 ಟೈಮ್ಸ್ ಹೆಚ್ಚಾಗ್ತಾ ಇದೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಗ್ರೋತ್ ಕಂಟ್ರಿ ಇಸ್ ವಿಟ್ನೆಸ್ಸಿಂಗ್. ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಆ ಪ್ರಮಾಣದಲ್ಲಿ. ಅರವಿಂದ್ ಜನ ನೋಡ್ತಿದ್ದಾರೆ, ಅರವಿಂದ್ ಬೆಲದವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾವು ರೈಲ್ವೆ ರಸ್ತೆ ಕೈಗಾರಿಕೆಗಳು ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿದ್ವಿ, ಜನಕ್ಕೆ ಕಾಣ್ತಿದೆ ಕಂಪೇರ್ ಮಾಡಿಕೊಂಡ್ರೆ ಅಂತ. ಬಟ್ ಫಲಿತಾಂಶವಾಗಿ ಅದು ಕನ್ವರ್ಟ್ ಆಗುತ್ತಾ ಅಂತ. ಕಳೆದ ಬಾರಿ ಈಗಾಗಲೇ ಜನ ಓಟ್ ಹಾಕಿದ್ದಾರೆ ನಿಮ್ಗೆ, ಇನ್ನೂ ಮತ್ತೆ ಓಟ್ ಹಾಕ್ತಾರೆ ಅಂತ ಕೇಳಿದ್ರೆ ನಾನು ದಡ್ಡ ಹಾಕ್ತೀನಿ. ಆಗಲೇ ಜನ ನಿಮ್ಮನ್ನು ಆಯ್ಕೆ ಮಾಡಿದರು, ನೀವು ನಂಬಿಕೆ ಇಟ್ಟು ಆಯ್ಕೆ ಮಾಡಿದಂಥ ಜನರ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀರಾ. ರೈತರಾಗ್ಬೋದು, ಬಹುತೇಕ ದೊಡ್ಡ ಸೆಗ್ಮೆಂಟ್ ರೈತರೇ ನಮ್ಮಲ್ಲಿ ಬರೋದು ದೊಡ್ಡ ಇದು ದೇಶದ ಲೆಕ್ಕಾಚಾರ, ನಮ್ಮ ರಾಜ್ಯದಲ್ಲಿ ಬಂದರೂ ಕೂಡ ಅಷ್ಟೇ. ಸೊ ಆ ದಿಸಲ್ಲಿ ಏನು ಕೆಲಸ ಕಾರ್ಯಾಗಿದೆ ಅನ್ಸುತ್ತೆ? ಈಗ ರೈತರು ನೋಡಿದ್ರೆ ಫಸಲ್ ಭೀಮಾ ಯೋಜನೆ, ನಮ್ಮ ದೇಶದಲ್ಲಿ ಯಾರ ರೈತರಿಗೂ ನಂಬಿಕೆ ಇದ್ದಿದ್ದಿಲ್ಲ ಮೊದಲು ಇನ್ಶೂರೆನ್ಸ್ ಮಾಡಿದರೆ ದುಡ್ಡು ಬರ್ತದೆ ಅಂತ ಹೇಳಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ರೈತರ ಫಸಲ್ ಭೀಮಾ ಯೋಜನೆಯಲ್ಲಿ ಏನು ಬದಲಾವಣೆ ಮಾಡಿದರು, ಈಗ ಲಾಸ್ ಆದರೆ ಜನರಿಗೆ ಇನ್ಶೂರೆನ್ಸ್ ಬರುತ್ತೆ ಅನ್ನೋವಂಥ ಕಾನ್ಫಿಡೆನ್ಸ್ ಬಂದೈತಿ. ಒಂದು ವರ್ಷ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಮೆಜಾರಿಟಿ ಇನ್ಶೂರೆನ್ಸಿಂದ ನಮಗೆ ದುಡ್ಡು ಬರ್ತದೆ ಅಂಥೇಳಿ ಫಸಲ್ ಭೀಮಾ ಈಗ ಜನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಕಿಸಾನ್ ಸಮ್ಮಾನ ಯೋಜನೆ ಹೇಳಿ, ಪ್ರತಿಯೊಬ್ಬ ರೈತನಿಗೆ 6,000 ರೂಪಾಯಿ ಮೋದಿ ವರ್ಷಕ್ಕೆ ಹಾಕ್ತದೆ. ನಮ್ಮ ಸರ್ಕಾರ ಇದ್ದಾಗ 4,000 ಹಾಕ್ತಿದ್ರು. ಅದು ಅದೇ ರೀತಿ ಉಜ್ವಲ ಯೋಜನೆ ಮೂಲಕ ಗ್ಯಾಸ್ ಕೊಡೋದಾಗಲಿ,
ಅಥವಾ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕೊಡೋದಾಗಲಿ, ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಮೂಲಕ 5 ಲಕ್ಷ ರೂಪಾಯಿ ವರ್ಷಕ್ಕೆ ಟ್ರೀಟ್ಮೆಂಟ್ ಕಾಸ್ಟ್ ಬೇರ್ ಮಾಡೋದಾಗಲಿ, ಸುಮಾರು 1800 ವಿವಿಧ ರೋಗಗಳಿಗೆ ಟ್ರೀಟ್ಮೆಂಟ್ ಸರ್ಜರಿಗಳಿಗೆ ಆಯುಷ್ಮಾನ್ ಆರೋಗ್ಯದಲ್ಲಿ ಟ್ರೀಟ್ಮೆಂಟ್ ಐತಿ. ಇದೆಲ್ಲ ಜನ ಅನುಭವಿಸಿರ್ತಾರಲ್ಲ, ಅವ್ರ ದವಾಖಾನಿಗೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಆಯುಷ್ಮಾನ್ ಆರೋಗ್ಯ ಕಾರ್ಡ್ ತೊಗೊಂಡು ಹೋದಾಗ ಫ್ರೀ ಆಗಿರ್ತೈತಿ, ನೋಡಿರ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ ಇದು ಮೋದಿದು ಇದಕ್ಕಾಗಿದೆ ಅಂತ. ಇವತ್ತು 5 ಕೆಜಿ ಅಕ್ಕಿ ತೊಗೊಳ್ತಾ ಇದ್ದಾರೆ, ಜನರಿಗೆಲ್ಲ ಗೊತ್ತಾಗಿದೆ ಈಗ ಅದು ಮೋದಿ ಕೊಡ್ತಾ ಇರೋ ಅಕ್ಕಿ ಅಂತೆ. ಇವರು ಮೊದಲು ನಾವು 10 ಕೆಜಿ ಅಕ್ಕಿ ಕೊಡ್ತೇವೆ ಅಂಥೇಳಿ 1 ಕೆಜಿನೂ ಅಕ್ಕಿ ಕೊಡೋಕ್ಕಾಗಲಿಲ್ಲ ಇವ್ರ ಕಡೆ. ಸೊ ಜನ ನೋಡ್ತಾರಲ್ಲ ಅದನ್ನೆಲ್ಲ, ಸೊ ಅದೆಲ್ಲ ಕಂಪೇರ್ ಮಾಡ್ಕೋತಾರೆ.